ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೇಸ್ನಲ್ಲಿ ಲೈಕ್ ಒಳಗಡೆ ಹೋಗಿರುವಂಥದ್ದು ಚಿಕ್ಕ ಪರಿವಾರದ ಹುಡುಗ ರೇಣುಕಾ ಸ್ವಾಮಿಗೆ ಹೊಡಿಲಿಕ್ಕೆ ಅಸಾಧ್ಯ ಅಂತಾನು ನಾನು ಹೇಳ್ತೀನಿ ಒಂದು ಬೆರಳೆತ್ತು ಹಿಂಗ್ ಮುಟ್ಟೋದು ದರ್ಶನ್ ಅವರು ಅಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಎಷ್ಟು ಜನರು ಫೀಸ್ ಕಟ್ಟಿದ್ದಾರೆ ಆಕ್ಟರು ಅಭಿಮಾನಿಗಳಿಗೆ ಅಷ್ಟು ಪ್ರಾಣ ಕೊಡ್ತಾರೆ ತೋರಿಸ್ಬಿಡಿ ಐ ಲವ್ ಮೈ ಫ್ಯಾನ್ಸ್ ಅಂತ ಒಂದು ಚಿಕ್ಕ ಟಾಟು ಆದ್ರೂ ಒಂದ್ ಆಕ್ಟರ್ ಮೇಲೆ ಆದ್ರೂ ಯಾರೂನು ಇಲ್ಲ ಬಟ್ ದರ್ಶನ್ ಸರ್ ಅವ್ರ ದೇಹದ ಮೇಲೆ ಅವ್ರ ಸೆಲೆಬ್ರಿಟೀಸ್ ನ ಹಾಕೊಂಡಿದ್ದಾರೆ ಕಲ್ಲೊಡಿಯ ಒಂದು ಅರ್ಹತೆ ಯಾರು ಕೊಟ್ಟರು ಇನ್ನು ಪ್ರಸಕ್ತ ವಿದ್ಯಮಾನ ಅಂತ ಹೇಳೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಚುಲಿ ಕೊಲೆ ಕೇಸ್ ನಲ್ಲಿ ಒಳಗಡೆ ಹೋಗಿರುವಂತದ್ದು ಸೊ ಸಾಕಷ್ಟು ಅಂದ್ರೆ ಇವಾಗ ಇನ್ನು ಕೋರ್ಟ್ ಅಲ್ಲಿ ಇದೆ ಕೇಸ್ ಆ್ಯಕ್ಚುಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆರೋಪಿಯಾಗಿ ಒಳಗಡೆ ಇದ್ದಾರೆ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಆರೋಪಿಯಾಗಿ ಒಳಗಿದ್ದಾರೆ ಆರೋಪಿಯಾಗೆ ಆಚೆ ಬಂದು ಆರೋಪಿಯಾಗೆ ಈ ಕೇಸ್ ಮುಳುಗೋಗ್ಬೇಕು ಎಲ್ಲೋ ಒಂದ್ ಕಡೆ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅವರು ಎಲ್ಲೋ ಒಂದ್ ಕಡೆ ಅಪರಾಧ ಅವ್ರ ಕೈಯಲ್ಲಿ ಅವರೇ ಕೈ ಮಾಡಿ ಕೈ ಎತ್ತು ಒಂದು ಚಿಕ್ಕ ಪರಿವಾರದ ಹುಡುಗ ರೇಣುಕಾ ಸ್ವಾಮಿಗೆ ಹೊಡೀಲಿಕ್ಕೆ ಅಸಾಧ್ಯ ಅಂತಾನು ನಾನು ಹೇಳ್ತೀನಿ ಬಿಕಾಸ್ ದರ್ಶನ್ ಅವರು ಅಂಥವ್ರಲ್ವೇ ಅಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ಬಿಟ್ಟು ಒಂದ್ ಪುಟ್ಟ ಪರಿವಾರದಿಂದ ಬಂದಿದ್ದ ಹುಡುಗನ್ನ ಕೈ ಎತ್ತು ಒಡೆಯೋದು ಅಸಾಧ್ಯ ಒಂದು ಬೆರಳೆತ್ತು ಹಿಂಗೆ ಮುಟ್ಟೋದು ದರ್ಶನ್ ಅವರು ಅಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಗೊತ್ತಿರೋ ದರ್ಶನು ಮತ್ತು ನಾನು ಕಂಡಿರೋ ಮಂಚ ಹೇಗಿದ್ದಾರೆ ತುಂಬ ಗೌರವಿಸ್ತೀನಿ ನಾನು ಅವರನ್ನು ಅವ್ರು ಒಂದು ದೊಡ್ಡ ಸ್ಟಾರ್ ಆಗಿದ್ದಾರೆ ಅಂತ ನಾನು ಅವ್ರಿಗೆ ಗೌರವಿಸ್ತಿದ್ದ ಗೌರ ಗೌರವಿಸ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಬೇಡಿ ಬಿಕಾಸ್ ಐ ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್ ಅವರ ಅವ್ರು ಹೇಗೆ ನಡ್ಸ್ಕೊಳ್ತಾರೆ ಅವ್ರು ಹೇಗೆ ಹೌ ಆರ್ ಹೆಸ್ ವೇರ್ ಅಬೌಟ್ಸ್ ಅಬ್ಸರ್ವಿಂಗ್ ಹಿಮ್ ಅವ್ರು ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಎಷ್ಟು ಜನರು ಫೀಸ್ ಕಟ್ಟಿದ್ದಾರೆ ಎಷ್ಟು ಫ್ಯಾನ್ಗಳಿಗೆ ಸಹಾಯ ಮಾಡಿದ್ದಾರೆ ಇಷ್ಟಕ್ಕೆ ಅವ್ರ ಚರ್ಮದ ಮೇಲೆ ಅವರು ಟ್ಯಾಟೂ ಹಾಕೊಂಡಿದ್ದಾರೆ ಯಾವ ಒಂದು ಸೂಪರ್ ಸ್ಟಾರ್ ಅಥವಾ ಯಾವ ಒಂದು ಸ್ಟಾರ್ ಯಾವ ಒಂದು ಆಕ್ಟರು ಅಭಿಮಾನಿಗಳಿಗೆ ಅಷ್ಟು ಪ್ರಾಣ ಕೊಡ್ತಾರೆ ಯಾರೂ ಇಲ್ಲ ನಮ್ಮ ದೇಶದಲ್ಲಿ ತೋರಿಸ್ಬಿಡಿ ಐ ಲವ್ ಮೈ ಫ್ಯಾನ್ಸ್ ಅಂತ ಒಂದ್ ಚಿಕ್ಕಟಾಟು ಆದ್ರೂ ಒಂದು ಆಕ್ಟರ್ ಮೇಲೆ ಆದ್ರೂ ಯಾರೂ ಇಲ್ಲ ಬಟ್ ದರ್ಶನ್ ಸರ್ ಅವ್ರ ದೇಹದ ಮೇಲೇ ಅವ್ರ ನ ಹಾಕೊಂಡಿದ್ದಾರೆ ಫ್ಯಾನ್ ನಾನೇ ಸೆಲೆಬ್ರಿಟಿ ಆಗಿ ರೆಸ್ಪೆಕ್ಟ್ ಮಾಡ್ತಾರೆ ಒಂದು ಕೆಟ್ಟು ಸಮಯ ಬಂದರೆ ಎಷ್ಟು ಜನ ಬಂದು ಹೊಡಿತಾ ಇದ್ದಾರೆ ನನಗೆ ನೋಡಿಬಿಟ್ಟು ನಿಜಕ್ಕೂ ಸುಟ್ಟು ಬರ್ತಾ ಇದೆ ನಿಮಗೆ ಕಲ್ಲು ಒಡಿಯೋ ಒಂದು ಅರ್ಹತೆ ಯಾರು ಕೊಟ್ಟರು ಹೊಡಿಲಿಕ್ಕೆ ಇಷ್ಟು ದೊಡ್ಡ ದೊಡ್ಡ ಮಾತುಗಳು ನೀವು ಮಾಡೋದಕ್ಕೆ ನಿಮಗೆ ಇದೊಂದು ಅತ್ ಅತ್ಯುತ್ತಮ ಅಪರ್ಚುನಿಟಿ ಅಂತ ನಮ್ಗೆ ಗೊತ್ತಾಗ್ತಾ ಇದ್ದೀವಿ ನೆಗೆಟಿವ್ ಆಪರ್ಚುನಿಸ್ಟ್ಸ್ ಇವರು ಏನೋ ಮಾತಾಡಿದರೆ ಯಾರ ಬಗ್ಗೆ ಆದರೂ ಎರಡು ಪದಗಳು ಚೆನ್ನಾಗಿ ಮಾತಾಡಿ ಇಷ್ಟ ಇಲ್ವ ಅವ್ರು ನಿಮಗೆ ಮಾತಾಡಲೇಬೇಡಿ ನಿಮ್ಮ ಭಾವನೆಗಳು ನೀವೇ ಇಟ್ಕೊಳ್ಳಿ ಯಾರು ಹಕ್ಕು ಕೊಡ್ತಾರೆ ನಿಮಗೆ ಬಂದ್ಬಿಟ್ಟು ದರ್ಶನವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಇಷ್ಟು ನೀಚವಾಗಿ ಮಾತಾಡೋದಕ್ಕೆ